ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸರ್ವ ವಿಘ್ನ ಪ್ರಶಮನಂ ಸರ್ವಸಿದ್ಧೇತಂ ಹರಿಂ ಹರಿ ನಿನ್ನೆ ದಿವಸ ಭಗವಂತನ ಹರಿಮಂದಿರಕ್ಕೆ ಹೋಗಿ ಪ್ರದಕ್ಷಿಣೆಯನ್ನ ಮಾಡೋದ್ರಿಂದ ಬರುವಂತಹ ಫಲ ಏನು ಅಂತ ನಾವು ನೋಡಿದ್ದೀವಿ ಇನ್ನು ಇನ್ನೂ ಹತ್ತಾರು ಶ್ಲೋಕಗಳಲ್ಲಿ ಭಗವಂತನ ಪೂಜೆಯ ಮಹತ್ವವನ್ನು ತಿಳಿಸ್ಕೊಡ್ತಾರೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಭಗವಂತನ ಪೂಜೆ ತೀರ್ಥಕೋಟಿ ಸಹಸ್ರಾಣಿ ವ್ರತಕೋಟಿ ಕೋಟಿ ಶತಾನಿ ಚ ನಾರಾಯಣ ಪ್ರಣಾಮ ಕಲಾಂ ನಾರ್ಹಂತಿ ಷೋಡಶೀ ಸಾವಿರಾರು ತೀರ್ಥಗಳಲ್ಲಿ ಕೋಟಿ ತೀರ್ಥಗಳಲ್ಲಿ ನೂರಾರು ಕೋಟಿ ವ್ರತಗಳನ್ನ ಮಾಡಿದರೆ ಏನು ಫಲ ಬರಬೇಕು ಆ ಫಲ ಭಗವಂತನಿಗೆ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮವನ್ನು ಮಾಡೋದ್ರಿಂದ ಬರ್ತದೆ ಪ್ರಣಾಮ ಮಾಡಬೇಕಾದ್ರೆ ಹೇಗ್ ಮಾಡಬೇಕು ಅಂತ ಕೇಳಿದ್ರೆ ಉರಸಾ ಶಿರಸ ದೃಷ್ಟ ಮನಸ ಮನ ವಚಸಾ ತಥಾ ಜಾನುಭ್ಯಾಂ ಪ್ರಣಮೋಷ್ಟಾಂಗ ಈರಿತಃ ಇದು ಎಂಟು ಅಂಗಗಳಿಂದ ಪೂರ್ಣವಾಗಿ ಮಲಗಿ ದೇವರ ಮುಂದೆ ನಮಸ್ಕಾರವನ್ನು ಮಾಡಬೇಕು ಪುರುಷರಾದ್ರೆ ಸ್ತ್ರೀಯರಾದ್ರೆ ಪಂಚಾಂಗ ಅಂತ ಹೇಳ್ತಾರೆ ಪಂಚ ಅಂಗಗಳಿಂದ ಸ್ತ್ರೀಯರು ಅಷ್ಟ ಅಂಗಗಳಿಂದ ಪುರುಷರು ನಮಸ್ಕಾರವನ್ನು ಮಾಡಬೇಕು ಯಾರು ಈ ನಮಸ್ಕಾರವನ್ನು ಮಾಡ್ತಾರೋ ಅವರು ಎಲ್ಲಾ ಪಾಪಗಳಿಂದ ಬಿಡುಗಡೆಯಿಂದ ಬಾ ಇದು ಭಗವಂತನ ಒಂದು ಪ್ರಣಾಮ ಭಗವಂತನಿಗೆ ಪ್ರಣಾಮವನ್ನು ಮಾಡೋದ್ರಿಂದ ಆಗುವಂತಹ ಫಲ ಇನ್ನು ಹರಿಯ ನೈವೇದ್ಯವನ್ನ ಸ್ವೀಕಾರ ಮಾಡೋದ್ರಿಂದ ಕೋಟೇಂದವ ಸಹಸ್ರೈಸ್ತು ಮಾಸೋ ಪೋಷಣ ಕೋಟಿ ಯತ್ ಫಲಂ ಲಭ್ಯತೆ ಪುಂಬಿರ್ ವಿಷ್ಣೋರ್ ನೈವೇದ್ಯ ಭಕ್ಷಣ ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಕೋಟಿ ಚಾಂದ್ರಾಯಣ ವ್ರತ ಮಾಡಿದ್ರೆ ಏನು ಫಲ ಬರಬೇಕು ಕೋಟಿ ಕೋಟಿ ಮಾಸ ರಥೋಪಾಸಗಳನ್ನ ಮಾಡಿದರೆ ಏನು ಫಲ ಬರಬೇಕು ಆ ಫಲ ಭಗವಂತನ ನೈವೇದ್ಯವನ್ನ ಸ್ವೀಕಾರ ಮಾಡೋದ್ರಿಂದ ಬರುತ್ತಪ್ಪ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಗಂಗಾ ಪ್ರಯಾಗ ನೈಮಿಷಾರಣ್ಯ ಈ ಎಲ್ಲಾ ತೀರ್ಥಕ್ಷೇತ್ರಗಳಿಗೆ ಹೋಗಿ ಕುರುಕ್ಷೇತ್ರ ಇಲ್ಲೆಲ್ಲ ಸ್ನಾನವನ್ನ ಮಾಡಿದರೆ ಪಾಪಿ ಹೇಗೆ ಶುದ್ಧನಾಗ್ತಾನೋ ಅದಕ್ಕಿಂತನೂ ಮಹತ್ವವಾಗಿರುವಂಥದ್ದು ವಿಷ್ಣುವಿನ ಪಾದೋದಕ ಯಾನಿ ವಿಷ್ಣೋಪಾದ ವಿಷ್ಣು ಪಾದೋದಕ ಶ್ರೇತಾ ಸಕಲಾಂನಾರ್ಹಂತಿ ಷೋಡಶೀಂ ಒಂದೇ ಮಾತ್ನಲ್ಲಿ ಹೇಳ್ತಾರೆ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ತೀರ್ಥಗಳು ಸೇರಿದ್ರೂ ವಿಷ್ಣುವಿನ ಪಾದೋದಕ್ಕೆ ಸಮನ ಸಾಧ್ಯ ಇಲ್ಲ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ವಿಷ್ಣುವಿನ ಪಾದೋದಕ ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇನ್ನು ಕೆಲವರಿಗೆ ಪೂಜೆ ಮಾಡೋ ಅರ್ಹತೆ ಇದೆ ಕೆಲವರಿಗೆ ಇಲ್ಲ ಅಂಥವ್ರೇನ್ ಮಾಡಬೇಕು ಅಂತ ಕೇಳಿದ್ರೆ ಭಕ್ತ್ಯವಾ ಯದಿವಾ ಭಕ್ತ್ಯ ಚಕ್ರಾಂಕಿತ ಶಿಲಾಂ ಪ್ರತಿ ದರ್ಶನ ಮಾಡಿದರೂ ಸಾಕಂತೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ದರ್ಶನಂ ಸ್ಪರ್ಶನಂ ವಾಪಿ ಪಾಪ ಪ್ರಣಾಶನಂ ಯಾರಿಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೋ ಅವರು ಸ್ಪರ್ಶವನ್ನು ಮಾಡಿ ಪೂಜಾ ಮಾಡುತ್ತಾರೆ ಯಾರಿಗೆ ದರ್ಶನ ಮಾಡ್ಲಿಕ್ಕೆ ಹೇಳಿದ್ದಾರೋ ಅವರು ದರ್ಶನದಿಂದನೂ ಆ ಫಲವನ್ನ ಪಡೀಬಹುದು ಇನ್ನು ಸಾಲಿಗ್ರಾಮದಂತೆ ಚಕ್ರಾಂಕಿತ ಸಹಿತ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಸಾಲಿಗ್ರಾಮೋದ್ಭವೋ ದೇವೋ ದೇವೋ ದ್ವಾರಾವತಿ ಭವ ಅಂದ್ರೆ ಸಾಲಿಗ್ರಾಮದ ಜೊತೆಗೆ ನಾನು ಹಿಂದೆ ಸಾಲಿಗ್ರಾಮದ ಒಂದು ಮಾಹಿತಿಯನ್ನ ವಿಸ್ತಾರವಾಗಿ ತಿಳಿಸಿ ಹೇಳಿದ್ದೇನೆ ಆ ಸಾಲಿಗ್ರಾಮದ ಜೊತೆಗೆ ದ್ವಾರಗಳ ಶಿಲೆ ಅಂದ್ರೆ ಚಕ್ರಾಂಕಿತವನ್ನು ಇಟ್ಟು ಯಾರ ಪೂಜೆಯನ್ನು ಮಾಡುತ್ತಾರೋ ಉಭಯ ತೋ ಏನ ಬ್ರಹ್ಮ ಹತ್ಯಾದಿ ದೋಷಗಳ ಪಾಪ ಪರಿಹಾರ ಆಗ್ತದಂತೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಸಾಲಿಗ್ರಾಮ ಮತ್ತು ಚಕ್ರಾಂಕಿತ ಅವು ಎರಡನ್ನೂ ಒಟ್ಟಿಗೆ ಇಟ್ಟು ಪೂಜೆಯನ್ನು ಮಾಡಬೇಕು ಕಾಶಿಕ್ಕಿಂತಲೂ ಶತಾಧಿಕಂ ಅಂತ ಹೇಳ್ತಾರೆ ಯಾತ್ರ ಪಿ ತತ್ರ ವಾರಾಣಸ್ಯ ವಾರಣ ಶತಾಧಿಕಂ ಅಷ್ಟು ಶ್ರೇಷ್ಠವಾಗಿರುವಂತಹ ಫಲವನ್ನ ಕೊಡುವಂಥದ್ದು ಇನ್ನು ಆರೋಗ್ಯ ದೇಹದಲ್ಲಿ ಆರೋಗ್ಯಾದಿಗಳು ಇಲ್ದಿದ್ದಾಗೂ ಭಗವಂತನ ಪೂಜೆಯನ್ನು ಮಾಡಬೇಕು ಯಾಕೆ ಅಂದ್ರೆ ಶಾಸ್ತ್ರ ಹೇಳ್ತದೆ ದೇಹಗಳಲ್ಲಿ ಸ್ವಾಸ್ಥ್ಯ ಇದ್ದಾಗ ದೇಹದಲ್ಲಿ ಶಕ್ತಿ ಇದ್ದಾಗ ಇಂದ್ರಿಯಗಳಲ್ಲಿ ಪಾಠವ ಇದ್ದಾಗ ಗೋವಿಂದನ ಆರಾಧನೆಯನ್ನು ಮಾಡಬೇಕು ಆಯುಷ್ಯವನ್ನ ಸಾರ್ಥಕ ಮಾಡ್ಕೋಬೇಕು ಗೋವಿಂದ ಸಾರ್ಥಕಂ ಕುರು ಭಗವಂತ ನೀನು ಕೊಟ್ಟಿರುವಂತ ಆಯುಷ್ಯವನ್ನ ಸಾರ್ಥಕ ಮಾಡುವಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಭಗವಂತನಲ್ಲಿ ನಾವು ಮಾಡುವಂಥದ್ದು ಭಕ್ತಿ ಬಹಳ ಮಹತ್ವವಾಗಿರುವಂಥದ್ದು ಭಕ್ತಿ ಭಕ್ತ್ಯ ಗ್ರಾಹ್ಯ ಋಷಿಕೇಶೋ ಭಗವಂತನಿಗೆ ನಮ್ಮ ಯಾವ ಪದಾರ್ಥಗಳಿಂದನೂ ಏನೂ ಆಗ್ಬೇಕಾಗಿಲ್ಲ ಅವನು ನಮ್ಮಿಂದ ಅಪೇಕ್ಷೆ ಪಡುವಂಥದ್ದೇನು ಭಕ್ತಿ ಆ ಭಕ್ತಿಗೆ ಒಲಿಯುವಂಥವನು ಭಗವಂತ ಭಕ್ತ್ಯಾ ಸಂಪೂಜಿತೋ ವಿಷ್ಣುಹೋ ಫಲಂ ದತ್ತೇ ಸಮೀಹಿತಂ ನೀವು ಭಗವಂತನಿಗೆ ಕೊಡೋಂತಹ ಎಲ್ಲ ಪದಾರ್ಥಗಳು ಅದು ನಿಮಗೆ ವಾಪಸ್ಸಾಗಿ ಕೊಡ್ತಾನೆ ಭಗವಂತ ಭಗವಂತನಿಗೆ ಯಾವುದೂ ಬೇಕಾಗಿಲ್ಲ ಲಕ್ಷ್ಮೀಪತಿಯಾಗಿರುವಂಥವನು ಭಗವಂತ ಕೇವಲ ಭಕ್ತಿಯನ್ನ ಮಾತ್ರ ಅಪೇಕ್ಷೆ ಪಡುವಂತವನು ಭಗವಂತ ಇನ್ನು ಒಂದೇ ಮಾತ್ನಲ್ಲಿ ಹೇಳೋದಾದ್ರೆ ನೈವೇದ್ಯಶೇಷಂ ಯೋ ದೇವಸ್ಯ ಯೋ ಭುನಕ್ತಿ ದಿನೇ ದಿನೇ ಸ್ಥಿಕ್ತೆ ಸ್ಥಿಕ್ತೆ ಭವೆತ್ ಪುಣ್ಯಂ ಚಾಂದ್ರಾಯಣ ಶತಾಧಿಕಂ ಒಂದೇ ಮಾತಿನಲ್ಲಿ ಹೇಳ್ತಾರೆ ಪ್ರತಿನಿತ್ಯ ಭಗವಂತನಿಗೆ ನೈವೇದ್ಯವನ್ನ ಮಾಡಿರುವಂತಹ ಅನ್ನವನ್ನ ಯಾರು ಸ್ವೀಕಾರ ಮಾಡುತ್ತಾರೋ ತುತ್ತು ತುತ್ತಿಗೆ ಪ್ರತಿ ತುತ್ತಿಗೆ ಚಾಂದ್ರಾಯಣ ಮಾಡಿದಂತಹ ಫಲ ಅದಕ್ಕಿಂತನೂ ಹೆಚ್ಚಾಗಿರುವಂತಹ ಫಲವನ್ನ ಆ ವ್ಯಕ್ತಿ ಬಡಿತಾನಪ್ಪ ಅಷ್ಟು ಮಹತ್ವವಾಗಿರುವಂಥದ್ದು ವಿಷ್ಣುವಿನ ಪೂಜೆ ಒಂದು ದಿವಸವೂ ವಿಷ್ಣುವನ ಪೂಜೆಯನ್ನ ಬಿಡಬಾರದು ಿಂತೇನ ಜಾನ ಜಾತ ಮಾತ್ರೇನ ಭೂಭಾರೆ ಎಷ್ಟು ಅದರ ಮಹತ್ವವನ್ನು ತಿಳಿಸಿ ಹೇಳ್ತಾರೆ ಅಂದ್ರೆ ವಿಷ್ಣುವಿನ ಪೂಜೆಯನ್ನ ಮಾಡದವನು ಭಗವಂತನ ಸ್ಮರಣೆಯನ್ನ ಇದ್ದವಂತವನು ಭಗವಂತನ ನಾಮಗಳನ್ನ ಇದ್ದವಂತವನು ಈ ಭೂಮಿಗೆ ಭಾರ ಆಗಿರುವಂಥವನು ಅನ್ನಕ್ಕೆ ಶತ್ರು ಆಗಿರುವಂಥವನು ಅಂಥವನು ಹುಟ್ಟಿ ಏನು ಪ್ರಯೋಜನ ಯೋ ಜಾತೋ ನಾ ನಾ ಅರ್ಚಗೇದ್ ವಿಷ್ಣು ನ ಸ್ಮರೇನ್ ಕೀರ್ತಗೇದ್ ಅವನು ಬದುಕಿ ಏನ್ ಪ್ರಯೋಜನ ಏನು ಪ್ರಯೋಜನ ಇಲ್ಲ ಭಗವಂತನ ಪೂಜೆಯನ್ನ ಮಾಡದೇ ಇದ್ದವನು ನರಕಾದಿಗಳಿಗೆ ಹೋಗಲಿಕ್ಕೆ ಸಾಧ್ಯನೇ ಹೊರತು ಬೇರೆ ಏನು ಪ್ರಯೋಜನ ಇಲ್ಲ ಪೂಜೆ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ ನಮಗೆ ಬಹಳಷ್ಟು ಜನರಲ್ಲಿ ಬರುವಂತಹ ಪ್ರಶ್ನೆ ಇದು ನಮಗೆ ಮಂತ್ರಗಳು ಸರಿಯಾಗಿ ಬರೋದಿಲ್ಲ ವಿಸ್ತಾರವಾಗಿ ಪೂಜೆಯನ್ನು ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ ಪುಸ್ತಕ ನಮ್ಮಲ್ಲಿಲ್ಲ ಇಲ್ಲ ಗುರುಗಳು ನಮ್ಮಲ್ಲಿಲ್ಲ ಇಲ್ಲ ನಾವೇನ್ ಮಾಡಬೇಕು ಅದಕ್ಕೆ ಶಾಸ್ತ್ರ ಹೇಳ್ತದೆ ವಿಸ್ತಾರತಃ ಪೂಜಾ ಕರ್ತುಂ ನೈವ ಹಿ ಶಕ್ಯತೆ ಯಾರಿಗೆ ವಿಸ್ತಾರವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲೋ ಅವರೇನ್ ಮಾಡಬೇಕು ಜಲಂ ದಲಂ ತುಲಸ್ಯಾವ ವರ್ಷಂ ವಿಷ್ಣು ಸಮರ್ಪಗೆ ಅತ್ಯಂತ ಸುಲಭನಾಗಿರುವಂಥವನು ಭಗವಂತ ಬೇರೆ ದೇವತೆಗಳು ಹಂಗಲ್ಲ ಗಣಪತಿಗೆ ಗರಿಕೆನೆ ಆಗಬೇಕು ಮೋದಕನೇ ತಂದಿಡಬೇಕು ಲಕ್ಷ್ಮೀ ದೇವಿಗೆ ಆದ್ರೆ ಹೋಳಿಗೆ ಆಗ್ಲೇಬೇಕು ನಮ್ ದೇವ್ರ ಹಂಗಲ್ಲ ಭಗವಂತ ಪತ್ರಂ ಪುಷ್ಪಂ ಫಲಂ ತೋಯಂ ಅದನ್ನೇ ಇಲ್ಲಿ ವಿಸ್ತಾರವಾಗಿ ಹೇಳ್ತಾರೆ ಕೇವಲ ನೀರಿನಿಂದ ತುಳಸಿ ದಲದಿಂದ ಅಷ್ಟ್ರಿಂದನೇ ಪೂಜೆ ಮಾಡಿದ್ರು ಭಗವಂತ ಪ್ರೀತನಾಗ್ತಾನೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಭಗವಂತನ ಪೂಜೆ ಹಾಗಾಗಿ ಯಾವುದೇ ಕಾರಣಕ್ಕೂ ಪೂಜೆಯನ್ನ ಬಿಡೋ ಹಾಗಿಲ್ಲಪ್ಪ ಪೂಜೆಯನ್ನ ಮಾಡಬೇಕು ಯದಿ ವಿಸ್ತರತಃ ಪೂಜಾ ಕರ್ತು ಹಿ ಶಕ್ತದೆ ಶಕ್ಯತೆ ಆಗಲ್ಲಪ್ಪ ಆಗಲ್ಲ ಅಂದ್ರೆ ಏನ್ ಮಾಡಬೇಕು ಜಲಂ ದಲಂ ತುಲಸ್ಯಾವ ವಶಂ ವಿಷ್ಣು ಸಮರ್ಪಗೆ ಅಷ್ಟಾದ್ರೂ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇನ್ನೂ ಒಂದು ಹೇಳ್ತಾರೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ದೇವರ ಪೂಜೆ ಮಾಡಬೇಕು ಅಂದ್ರೆ ಎಲ್ಲ ಸಾಧನ ಸಲಕರಣೆಗಳನ್ನ ಜೋಡಿಸಿಕೊಳ್ಳಬೇಕು ಅದಕ್ಕಿಂತ ಮುಂಚೆ ದೇವರ ಮಂದಿರವನ್ನ ಸಾರಿಸಬೇಕು ಗುಡಿಸಬೇಕು ಅದರಿಂದನೂ ಫಲ ಇದೆ ಅಂತ ಹೇಳ್ತಾರೆ ಶನೈ ಸಮ್ಮಾರ್ಜನಂ ಜನ್ಯ ಅಂದ್ರೆ ಕಸವನ್ನ ಹೊಡೆಯೋದು ಅಂತ ನಾವು ಏನಂತೀವಲ್ಲ ಮಂದಿರವನ್ನ ಗುಡಿಸೋದು ಅದು ಅಶ್ವಮೇಧ ಫಲವನ್ನ ಕೊಡ್ತದಂತೆ ಪರಿಹರನ್ ಮೃದುತರಂ ಜಂತು ಚಾಂದ್ರಾಯಣ ಫಲಂ ಲಭೇತ್ ವಿಷ್ಣು ಧರ್ಮೋತ್ತರ ಪುರಾಣ ಹೇಳ್ತದೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ನೀವು ಪೂಜೆ ಮಾಡ್ಲಿಕ್ಕೆ ಅರ್ಹರಾಗಿದ್ರೆ ಪುರುಷರಾಗಿದ್ರೆ ಮಾಡ್ತಾರ ಪೂಜೆಯನ್ನ ಸ್ತ್ರೀಯರಾಗಿದ್ರೆ ಆ ಪುರುಷರಿಗೆ ಸಹಾಯವನ್ನು ಮಾಡೋದ್ರಿಂದ ನಿಮಿಗೂ ಪೂಜೆ ಮಾಡಿರುವಂತಹ ಫಲ ಪ್ರಾಪ್ತಿಯಾಗ್ತದೆ ಅಗ್ನಿಷ್ಠೋಮತು ಪಕ್ಷೇಣ ವಾಜಪೇಯಿಯಂತೂ ಮಾನಸತಃ ಎಷ್ಟೆಲ್ಲಾ ವಿಸ್ತಾರವಾಗಿ ಹೇಳ್ತಾರೆ ಅಂದ್ರೆ ಅಷ್ಟ್ ಅಗ್ನಿಷ್ಠೋಮ ಇಟ್ಟರೆ ಏನು ಫಲ ಬರಬೇಕು ವಾಜಪೇಯ ಫಲ ಇಟ್ ಮಾಡಿದ್ರೆ ಯಜ್ಞ ಮಾಡಿದ್ರೆ ಯಾಗ ಮಾಡಿದ್ರೆ ಏನ್ ಫಲ ಬರಬೇಕು ಆ ಫಲ ಸಂವತ್ಸರೇ ಒಂದು ಸಂವತ್ಸರದ ಪರ್ಯಂತರ ಅಶ್ವಮೇಧ ಯಾಗ ಮಾಡಿದ್ರೆ ಏನು ಫಲ ಬರಬೇಕು ಆ ಫಲ ಮಾರ್ಜನ ಫಲಮಷ್ಣುದೆ ದೇವ ಮಂದಿರವನ್ನ ಶುದ್ಧಿ ಮಾಡೋದ್ರಿಂದ ಪ್ರಾಪ್ತಿಯಾಗ್ತದಂತೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ನಾರದೀಯ ಪುರಾಣದ ವಚನ ಹಾಗಾಗಿ ಆ ದೇವ ಮಂದಿರವನ್ನ ಗುಡಿಸಿ ಸಾರಿಸಿ ಸ್ವಚ್ಛವಾಗಿ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಒಂಬತ್ತು ರೀತಿಯಲ್ಲಿ ಭಗವಂತನ ಪೂಜೆಯನ್ನು ಮಾಡಬಹುದು ನವವಿಧವಾದ ಪೂಜೆ ಅದು ಪದ್ಮಪುರಾಣ ನಮಗೆ ತಿಳಿಸಿ ಹೇಳ್ತದೆ ಅರ್ಚನಂ ಮಂತ್ರ ಪಠನಂ ಯೋಗೋ ಮಹಾತ್ಮನಃ ನಾಮ ಸಂಕೀರ್ತನಂ ಸೇವಾ ನವದಾ ಭಿದ್ಯತೆ ಶುಭೇ ಒಂಬತ್ತು ರೀತಿಯಲ್ಲಿ ಭಗವಂತನ ಪೂಜೆಯನ್ನ ಮಾಡಬಹುದಪ್ಪ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಅರ್ಚನೆ ಭಗವಂತನಿಗೆ ವಿಷ್ಣು ಸಹಸ್ರನಾಮಗಳಿಂದ ಬ್ರಹ್ಮಸೂತ್ರಗಳಿಂದ ಭಗವಂತನ ಪೂಜೆಯನ್ನ ಮಾಡಬೇಕು ಮಂತ್ರ ಪಠನೆ ಯಾಗ ಮತ್ತು ಯೋಗ ನಾಮ ಸಂಕೀರ್ತನೆ ಭಗವಂತನ ಸೇವೆ ಚಕ್ರಾದಿ ಮುದ್ರೆಗಳ ಧಾರಣೆ ಆರಾಧನೆ ಮತ್ತು ಪೂಜೆ ಹೀಗೆ ಒಂಬತ್ತು ರೀತಿಯಾಗಿ ಭಗವಂತನ ಆರಾಧನೆಯನ್ನ ಮಾಡಬಹುದು ಅಂತ ಶಾಸ್ತ್ರ ಹೇಳ್ತದೆ ಹಾಗಾದ್ರೆ ಭಗವಂತನ ಪೂಜೆ ಮಾಡೋ ವಿಧಾನ ಹೇಗೆ ಆ ಮಾಡಬೇಕಾದ್ರೆ ನಾವು ಯಾವ್ಯಾವ ಸಲಕರಣೆಗಳನ್ನ ಅಣಿ ಮಾಡ್ಕೊಳ್ಬೇಕು ಅದನ್ನೆಲ್ಲ ವಿಸ್ತಾರವಾಗಿ ಮುಂದಿನ ಭಾಗದಲ್ಲಿ ನೋಡೋಣ